ನೀವು ಕಲ್ಗಡ್ಡಿಗೆ ಬರ್ತಿದ್ದಾನೆ ಬಸ್ ಸ್ಟಾಪ್ ಮಾಡಿದ ನಾನೇ ಬಸ್ ಸ್ಟ್ಯಾಂಡ್ ಮಾಡಿದ್ದು ನಾನೇ 100 ಬೆಡ್ ಹಾಸ್ಪಿಟಲ್ ಮಾಡಿದ ನಾನೇ 4 ಲೇನ್ ಮಾಡಿದ್ದು ನಾನೇ ಇಲ್ಲಿಂದ ನಿಮ್ಮ ಕಲ್ಗಡ್ಡಿಗೆ ಬರಿ ಗುಣಮಟ್ಟ ರಸ್ತೆ ಮಾಡಿದ್ದು ನಾನೇ ನಿಮಗೆ ಡಿಗ್ರಿ ಕಾಲೇಜ್ ಐಟಿ ಕಾಲೇಜ್ ದಾಸಿಕೋಪತ್ರ ಮಾಡಿದ ನಾನೇ ಬಹಳಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ನಿಮಗೆ ಹೈ ಸ್ಕೂಲ್ ಮಾಡಿ ಕೊಟ್ಟಿದ್ದು ನಾನೇ ಸುಳ್ಳಿದೆ ಅದು ನಿಮ್ಮ ಇಡಿ ಗುಡಿ ಯಾ ಗುಡಿ ಮಾಡಿದ್ದು ಯಾರು ಮಾಡಿದ್ದು ಇದೇ ರೀತಿ ಎಲ್ಲ ಹಳ್ಳಿಗಳಲ್ಲಿ ಗುಡಿ ಗುಂಡಾರಗಳು ಶಾಲೆಗಳು ಕಾಂಪೌಂಡ್ಗಳು ಎಲ್ಲೆಲ್ಲಿ ಟೀಚರ್ ಇರಲಿಲ್ಲ ಆ ಸಂದರ್ಭದಲ್ಲಿ ಟೀಚರ್ಗೆ ಸ್ವತಃ ನಾವೇ ದುಡ್ಡು ಕೊಟ್ಟು ಮಕ್ಕಳಿಗೆ ಓದಿಸಕಂತ ಪ್ರಾಮಾಣಿಕ ಕೆಲಸ ಸಂತೋಷ್ ಲಾಡ್ ಮಾಡಿದ್ರೆ ತಮ್ಮ ಗಮನಕ್ಕೆ ಈ ಸಂದರ್ಭಕ್ಕೆ ಹೇಳಿಕೆ ಇಷ್ಟ ಬಯಸ್ತು 4 ವರ್ಷ ಆಯ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಗ್ರಾಮ ಪಂಚಾಯತ್ ಸದಸ್ಯ ಯಾರಿದ್ದಾರೆ ಆಯ್ತು ಅಧ್ಯಕ್ಷ ಮನೆಯವರಿದ್ದಾರೆ ಆಯ್ತು ಕೇಳಿರ್ಲಿ ನಮ್ಮ ಗೌಡರು ಕೂಡ ಕೇಳಿ ನೋಡ್ರಿ ಇರ್ಲಿ ಇರ್ಲಿ ಬಿಡ್ರಿ ಇರ್ಲಿ ಬಿಡ್ರಿ ಒಂದು ಮನೆ ಬಂದಿಲ್ಲ 4 ವರ್ಷದಲ್ಲಿ 4 ವರ್ಷದ ಅಧಿಕಾರದ ಬಿಜೆಪಿ ಅಧಿಕಾರದಲ್ಲಿ ಹಳ್ಳಿಗಳಿಗೆ ಮನೆ ಬಂದಿಲ್ಲ ಶಿತಲಕೊಂಡಿರತಕ್ಕಂತ ಗಾಡಿಗಳಿಗೆ ರೈತರು ಪಾಪ ಕೂಲಿ ಕಾರ್ಮಿಕರು ಸ್ವಂತ ದುಡ್ಡು ಹಾಕಿ ಖರ್ಚಾಕಿ ಅದಕ್ಕೆ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಬಿಜೆಪಿ ಸರ್ಕಾರ 40% ಸರ್ಕಾರ 40% ಅಂದ್ರೆ ನಮ್ಮ ತಾಯೆ ಕಮಿಷನ್ ಹೊಡೆದಿದ್ದಾರೆ ಕಾಂಗ್ರೆಸ್ ನವರು ಆರೋಪ ಮಾಡಿಲ್ಲ ಕರ್ನಾಟಕ ರಾಜ್ಯದ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿರತಕ್ಕಂತ ಕೆಂಪೈನವರು ಪ್ರೆಸಿಡೆಂಟ್ ಗೆ ಲೆಟರ್ ಬರೆದಿದ್ದಾರೆ ಪ್ರೈಮ್ ಮಿನಿಸ್ಟರ್ ಲೆಟರ್ ಬರೆದಿದ್ದಾರೆ ಗವರ್ನರ್ ಗೆ ಲೆಟರ್ ಬರೆದಿದ್ದಾರೆ ಲೋಕಾಯುಕ್ತ ಲೆಟರ್ ಬರೆದಿದ್ದಾರೆ ಸ್ವಾಮಿ ನಾವು ಗುತ್ತಿಗೆದಾರ ಸಂಘದವರು ನಾವೆಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿದ್ರೆ ಬಿಜೆಪಿ ವಿಶೇಷವಾಗಿ ಸಚಿವರುಗಳು 40% ಕಮಿಷನ್ ಕೇಳ್ತಾರೆ ನಮ್ಮನ್ನ ಕಾಪಾಡಿ ಅಂತ ಹೇಳಿ ಲೆಟರ್ ಯಾರು ಬರೆದ್ರು ಕೆಂಪೈನವರು ಬರೆದ್ರು ನೀವು ಅರ್ಥ ಮಾಡ್ಕೊಳ್ಳಿ ಇಂತ ಸರ್ಕಾರ ರಾಜ್ಯದಲ್ಲಿ ಇರಬೇಕಾ ಈ ಒಂದು ಭಾಗದಲ್ಲಿ ಹಿರಿಯರ ಗುಡ್ಡದೊಳಗಿಟ್ಟಿ ಭಾಗದ ಎಲ್ಲ ಅವರು ಉಳಿಸಬೇಕಾದಂತ ಒಂದು ಕೆಲಸವನ್ನ ಅವರು ಮಾಡಿದ್ರು ಯಾಕಂದ್ರೆ ಆಂಬುಲೆನ್ಸ್ ಗಳನ್ನ ಪ್ರಾರಂಭ ಮಾಡಿದ್ರು ಇವತ್ತು ಕಲಗಡಿಗೆ ತಾಲೂಕಿನಲ್ಲಿ ಇರತಕ್ಕಂತ ಆಂಬುಲೆನ್ಸ್ ಗಳ ಸಂಖ್ಯೆ ಕಡಿಮೆ ಆ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಆ ರೋಗ ಕಾಡಿದ್ರಿಂದ ಅಲ್ಲಿ ಬಹಳಷ್ಟು ವ್ಯವಸ್ಥೆಗಳು ಹೆಚ್ಚಾಗಬೇಕು ಅದೇ ರೀತಿ ಅವರು ತಮ್ಮ ವೈಯಕ್ತಿಕ ಹಣಕಾಸಿನಿಂದ ಇವತ್ತು ಆರೋಗ್ಯ ಬಹಳ ಮುಖ್ಯ ಜನರಿಗೆ